Ramya, ಏನಾಯ್ತು ಕಂದ? ಕೆಟ್ಟ ಕನ್ಸ್ ಬಿತ್ತಾ? ಮಾಮಾ, ಅವರೆಲ್ಲಿ? ನಾನು ಅವ್ರನ್ನ ನೋಡ್ಬೇಕು, ಅವ್ರನ್ನ ಮಾತಾಡ್ಬೇಕು. ಅವರೆಲ್ಲಿ? ಇನ್ನೂ ಬಂದಿಲ್ವಾ? ಸಮಾಧಾನ ಇಲ್ಲ ಮಾಮ, ನಾನು ಅವ್ರ ಹತ್ರ ಮಾತಾಡ್ಬೇಕು. ಅವ್ರನ್ನ ಈಗಲೇ ಬರಕ್ ಹೇಳು, ನಾನು ಅವ್ರನ್ನ ನೋಡ್ಬೇಕಷ್ಟೇ. ಬರ್ತಾರೆ ಕಂದ, ಸ್ವಲ್ಪ ಬ್ಯುಸಿ ಇದಾರಂತೆ, ಬೇಗ ಬಂದ್ಬಿಡ್ತಾರೆ. ಆದಷ್ಟು ಬೇಗ ಬರ್ತಾರೆ, ನಿನ್ನ ನೋಡಕ್ಕೆ ಬರ್ತಾರೆ ಕಂದ. ನೀ ರಿಲ್ಯಾಕ್ಸ್ ಮಾಡ್ಕೊಮ್ಮ. ಇಲ್ಲ ಇಲ್ಲ ಇಲ್ಲ, ನಿನ್ನೆಯಿಂದ ಅದನ್ನೇ ಹೇಳ್ತಿದ್ಯಾ. ಎಲ್ಲಿ ಕರ್ಕೊಂಡ್ಬಂದೆ ನೋಡು? ಹಠ ಮಾಡ್ಬೇಡ, ಅವರು ಬ್ಯುಸಿ ಇದ್ದಾರೆ, ಬರ್ತಾರೆ. ಬ್ಯುಸಿ ಆಗಿದ್ರೆ ಏನು, ನಾನೇ ಹೋಗಿ ಅವ್ರನ್ನ ಮೀಟ್ ಮಾಡ್ತೇನೆ. ನಾನು ಅವ್ರನ್ನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು. ಈಗಲೇ ನೋಡ್ಬೇಕು. ಹೌದು, ಇವಾಗ್ಲೇ ಹೋಗ್ತೇನೆ, ಇವಾಗ್ಲೇ ಮೀಟ್ ಮಾಡಿ ಮಾತಾಡ್ತೇನೆ. ಅವ್ರು ಎಲ್ಲಿದ್ದಾರೆ ಅಂತ ನಾವು ಹುಡುಕ್ಸಿದೀವಿ. ಇಲ್ಲೇ ಎರಡು ಬೀದಿ ಆದ್ಮೇಲೆ ಅವ್ರ ಮನೆ ಅಂತೆ. ನೀನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಆಮೇಲೆ ಅವ್ರನ್ನ ಹೋಗಿ ಭೇಟಿ ಆಗೋಣ, ಓಕೆನಾ? ನಾನು ಈಗಲೇ ಅಂದರೆ ಈಗಲೇ ನೋಡ್ಬೇಕು ಅವ್ರನ್ನ ಅಷ್ಟೇ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಸರಿ ಸರಿ ಸರಿ, ಈಗಲೇ ಹೋಗೋಣ, ಓಕೆನಾ? ನಿಜವಾಗ್ಲು? ಅದಕ್ಕೂ ಮುಂಚೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ಓಕೆ ಕಂದ? ನಾನು ಹೇಗಿದ್ರೆ ಏನು, ನಾನು ಹೇಗಿದ್ದೀನೋ ಹಾಗೆ ಹೋಗಿ ಅವ್ರನ್ನ ನೋಡಬೇಕು. ಇದೇ ಕ್ಷಣ ಅವ್ರನ್ನ ನೋಡಬೇಕು. ನೀನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅವ್ರಿಗೆ ಫೋನ್ ಮಾಡು, ಫೋನ್ ಮಾಡು ಅವರಿಗೆ, ಫೋನ್ ಮಾಡು ಪ್ಲೀಸ್. ಓಕೆ ಓಕೆ ಓಕೆ, ಕಾಲ್ ಮಾಡ್ತೀನಿ, ರಿಲ್ಯಾಕ್ಸ್ ಆಗು. ಹಲೋ ಕೇಶವ್, ಕಾರ್ತಿಕ್ ಬಗ್ಗೆ ಏನಾರು ಗೊತ್ತಾಯ್ತಾ? ಹೋ, ಹಾಗಾದ್ರೆ ಅವ್ರ ಹೆಸರು ಕಾರ್ತಿಕ. ನಯನ, ಯಾರೇ ಅವ್ರಿಗೆ, ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ನಿಶ್ಚಿತಾರ್ಥ ನಡಿಬೇಕಾದ್ರೆ ಅಪ್ಶಕ್ನದ ತರ ಈಗ್ಲೇ ಹೀಗಾದ್ರೆ ಮುಂದೆ ಹೇಗೆ? ಅಮ್ಮ ಪ್ಲೀಸ್, ಇಲ್ಲೇನ್ ನಡೀತಾ ಇದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ನಂದೇ ತಪ್ಪು. ಈಶ್ವರಿ ಅವರು ಪಾಪ ಅವಾಗ್ಲೇನೆ ಹಾಸ್ಪಿಟಲ್ ಇಂದ ಕಾಲ್ ಮಾಡಿದ್ರು. ರಮ್ಯಾ, ನಿನ್ನ ಕೇಳ್ತಾ ಇದಾರೆ, ಬರಕ್ ಹೇಳು ಅಂದ್ರು. ಹೌದಾ, ಅದಾಗ್ಲಿ ಯಾಕೆ ಹೇಳಿಲ್ಲ? ನೀನು ನಿಶ್ಚಿತಾರ್ಥಕ್ಕೆ ರೆಡಿ ಆಗ್ತಿದ್ದೆ, ಆಮೇಲೆ ಹೇಳಿದ್ರೆ ಆಯ್ತು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಆಗ್ಲೇನೆ ಹೇಳಿದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡು ಪುಟ್ಟಿ, ಹೀಗೆಲ್ಲ ಆಗುತ್ತೆ ಅಂತ ಯಾರ್ತನ ಊಹೆ ಮಾಡಿದ್ರು? ಈಗ ನೋಡು, ರಮ್ಯಾ ಅವರು ಹುಷಾರಾಗಿದ್ದಾರೆ.